ಬಸವನಗುಡಿ ವಿಧಾನಸಭಾ ಕ್ಷೇತ್ರದ ಕತ್ರಿಗುಪ್ಪೆ ವಾರ್ಡಿನ ನಿಕಟಪೂರ್ವ ಬಿಬಿಎಂಪಿ ಸದಸ್ಯರಾದ ಸಂಗಾತಿ ವೆಂಕಟೇಶ್ ರವರ ಹುಟ್ಟುಹಬ್ಬವನ್ನು ಅಭಿಮಾನಿಗಳು ಹಾಗೂ ಕಾರ್ಯಕರ್ತರು ಆಚರಿಸಿದರು. ಈ ಸಂದರ್ಭದಲ್ಲಿ ಸಚಿವರಾದ ಆರ್ ಅಶೋಕ್, ಸಂಸದ ಹಾಗೂ ಬಿಜೆಪಿ ಯುವ ರಾಷ್ಟ್ರೀಯ ಅಧ್ಯಕ್ಷರಾದ ತೇಜಸ್ವಿ ಸೂರ್ಯಕುಮಾರ್ ಪುಷ್ಪಗುಚ್ಛ ನೀಡಿ ಶುಭ ಕೋರಿದರು. ಜೊತೆಯಲ್ಲಿ ಚಲನಚಿತ್ರ ನಟರಾದ ಶ್ರೀನಗರ ಕಿಟ್ಟಿ ಹಾಗೂ ಬಿಜೆಪಿ ಕಾರ್ಯಕರ್ತರು ಉಪಸ್ಥಿತರಿದ್ದರು. ಸಿಡಿ ಸಿಡಿಯುವ ಸಿಡಿಲಿನಲು ಅಂಜದೆಯೇ ಘರ್ಜಿಸಿದೆ. ಹೆಜ್ಜೆಲೆ ಅಚ್ಚೊತ್ತಿದೆ ಕಟು ಸತ್ಯವು ಧರ್ಮ, ಕಣ್ಬಿಟ್ಟರೆ ಎದುರಾಣಿಯು ಭಸ್ಮವೇ ನರಸಿಂಹ. ಈ ಬಸವನಗುಡಿ ಕ್ಷೇತ್ರದ ಜನಪ್ರಿಯ ಒಂದು ಕಾರ್ಪೊರೇಟರ್ ಆಗಿ ಅವರು ಸಂಗಾತಿ ವೆಂಕಟೇಶ್ ಅವರು ಜನಸೇವೆಯನ್ನು ಅತ್ಯಂತ ಸಂಭ್ರಮದಿಂದ ಮಾಡ್ತಾಯಿದ್ದಾರೆ, ಹಾಗೂ ಅವರ ಅಭಿಮಾನಿಗಳು ಎಲ್ಲ ಕೂಡ ಅತ್ಯಂತ ಸಂಭ್ರಮದಿಂದ ಅವರ ಹುಟ್ಟುಹಬ್ಬನ ಆಚರಣೆ ಮಾಡ್ತಾಯಿದ್ದಾರೆ. ಹಾಗೂ ಅವರು ಇನ್ನಷ್ಟು ದೇವರು ಆಯಸ್ಸು ಆರೋಗ್ಯ ಕೊಟ್ಟು ಕಾಪಾಡಲಿ, ಇನ್ನಷ್ಟು ಜನಸೇವೆ ಮಾಡೋ ಥರ ಆಗಲಿ ಅಂತ ನಾವು ಕೇಳ್ಕೊತ ಇದ್ದೀವಿ. ನಾವೆಲ್ಲ ಕೂಡ ಅವರ ಸ್ನೇಹಿತರಾಗಿ ಬಂದಿರೋವಂಥದ್ದು, ಚುನಾವಣೆಗೂ ಇದಕ್ಕೂ ಸಂಬಂಧ ಇಲ್ಲ. ಅವರಿಗೆ ಎಲ್ಲ ಪಕ್ಷದಲ್ಲೂ ಕೂಡ ಸ್ನೇಹಿತರು ಅಂತ ಇದ್ದಾರೆ, ಅದೇ ಥರ ನಾವು ಕೂಡ ಸ್ನೇಹಿತರು. ನಾವು BJP ಅಂತ ಬಂದಿಲ್ಲ, ನಾವು ಸ್ನೇಹಿತರಾಗಿ ಬಂದಿದ್ದೀವಿ. ಎಲ್ಲ ಜನನಾಯಕವರು ನಾಡಿನಲ್ಲಿ ನಡೀತಾ ಇರ್ತಕ್ಕಂಥ ಐತಿಹಾಸಿಕ ದಸರಾ ಹಬ್ಬಕ್ಕೆ ನಾಡಿನ ಜನತೆಗೆ ಶುಭಾಶಯಗಳು. ಸರ್, ಅವರು ಬಡವರೇ ಬಂದು ಅಂತ ಎಲ್ಲರಿಗೂ ಗೊತ್ತು, ಎಲ್ಲ ಯಾವ ಥರ ಕೆಲಸ ಮಾಡ್ತಾ ಇದ್ದಾರೆ ಅಂತ ಹೇಳಿಬಿಟ್ಟು ನಮಗಿಂತ ಅಂದರೆ ನಾವೀಗ ರೀಸೆಂಟಾಗಿ ಹೊಸದಾಗಿ ಇಲ್ಲಿ ಬಂದಿರೋದ್ರು ಸಹ ಬಡವರ ಬಂದು ಅಂತ ಏನು ಹೇಳ್ತಾ ಇದ್ದಾರೆ ಅದು ಅಕ್ಷರ ಸಹ ನಿಜ. ನಾವು ನೋಡಿದ್ದು ಇದು, ಯಾಕಂದರೆ ಇವತ್ತೂ ನಾವು ಇಷ್ಟು ಜನ ಇದ್ದೀವಿ, ನೀವೇ ಅಲ್ವಾ ಮಾತಾಡಿದ್ದು ಅಂತ ಕೇಳಿದಾಗ ಅದು ಎಲ್ಲರ ಬಗ್ಗೆ ಅವರಿಗೆ ಅಭಿಮಾನ ತೋರಿಸುತ್ತೆ. ಹಾಗಾಗಿ ನಮಗೆ ತುಂಬ ಖುಷಿಯಾಗುತ್ತೆ. ಈ ಥರದವರೆಲ್ಲ ರಾಜಕಾರಣಿಗಳು ಇರಬೇಕು, ಈ ಥರ ಬಡವರು ಬಂದು ಆಗಲಿ, ಈ ಥರದವ್ರು ಇರಬೇಕಂತ ತುಂಬ ಖುಷಿಯಾಗುತ್ತೆ. ಈ ದಸರಾ ಸಂದರ್ಭದಲ್ಲಿ ತಾಯಿ ಚಾಮುಂಡೇಶ್ವರಿ ಅವರಿಗೆ ಇನ್ನೂ ಆಯಸ್ಸು ಆರೋಗ್ಯ ಐಶ್ವರ್ಯ ಎಲ್ಲ ಕೊಟ್ಟು ಕಾಪಾಡಲಿ, ಬಡವರಿಗೆಲ್ಲ ಉಪಯೋಗ ಆಗುವಂಥ ಕೆಲಸ ಮಾಡಲಿ ಅಂತ ಹೇಳಿ. ಚಾಮುಂಡೇಶ್ವರಿ ರೂಪ ದ್ರೌಪದಿ ಅಲ್ಲಿ ಹೆಸರೇ ನಮಗೆ ಏನು ವೈಬ್ರೇಷನ್ ಕೊಡುತ್ತೆ. ಚಾಮುಂಡೇಶ್ವರಿ ರೂಪ ಅವರು ಬಂದಿರೋದಕ್ಕೂ, ಇವರು ಹುಟ್ಟಿದಪ್ಪ ಇರೋದಕ್ಕೂ, ನಾವೆಲ್ಲ ಬಂದಿರೋದಕ್ಕೂ ಒಂದಕ್ಕೊಂದು ಅಂದರೆ ಸಮಯ ಸಂದರ್ಭ ಯೋಗ ಎಲ್ಲ ಇರಬೇಕು ಅಂತ ಹೇಳೋದು ಇದಕ್ಕೆ ಅಂತ ಹೇಳಿ ಹೇಳೋಕ್ಕೆ ಇಷ್ಟಪಡ್ತೀನಿ.